ಕುಮಾರ್ ಅವರ ಸಿನಿಮಾಗಳು, ಸಾಹಿತ್ಯ, ಸಂಗೀತ ಎಲ್ಲ ಈ ಲೋಕಕ್ಕೆ ಮಾದರಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಶ್ರೀಮತಿ ಬಿಬಿ ಕಾವೇರಿ ಜಿಲ್ಲಾಧಿಕಾರಿಯವರ ಅಧ್ಯಾಪಕರು, ಗಾಯಕರು ಹಾಗೂ ಆಕಾಶವಾಣಿಯ ಉದ್ಘೋಷಕರು ರಾಜ್ಕುಮಾರ್ ಅವರ ಅಭಿನಯದ ಗೀತೆಯನ್ನ ಚರಣ್ ಹಾಗೂ ಮಾತುಗಳಲ್ಲಿ ಚಾಮರಾಜನಗರ ನನ್ನ ಸ್ವರ್ಗದ ಹೆಬ್ಬಾಗಿಲು ಅನ್ನುವ ನುಡಿಯನ್ನು ಇದು ನಮ್ಮೆಲ್ಲರ ಹೆಮ್ಮೆ ಅಂತ ನಾವು ಭಾವಿಸ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗಣ್ಯರಿಂದ ಪುಷ್ಪ ಈ ಭಾವಚಿತ್ರವನ್ನ ನಮಗೆ ಪ್ರತಿ ವರ್ಷ ನೀಡ್ತಾ ಇರ್ತಕ್ಕಂಥವ್ರು ಸಿದ್ಧಾರ್ಥ ಚಿತ್ರಮಂದಿರದ ಮಾಲೀಕರು. ನಮ್ಮೆಲ್ಲರಿಗೂ ಗೊತ್ತಿದೆ, ವರನಟ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಈ 91ನೆಯ ಜನ್ಮದಿನವನ್ನು ನಮ್ಮ ಜಿಲ್ಲೆ ತುಂಬಾ ಚೆನ್ನಾಗಿ ಆಚರಿಸ್ಬೇಕು. ಬೇರೆ ಜಿಲ್ಲೆಗೆ ಗೊತ್ತಿಲ್ಲ, ನಮ್ಮ ಜಿಲ್ಲೆ ಮಾತ್ರ ಖಂಡಿತವಾಗ್ಲೂ ಇವತ್ತಿನ ದಿವಸ ನಾವು ನೆನೆಸ್ಕೊಳ್ಳುವಂತ ದಿವಸ. ನಾನು ಅವ್ರ ಬಗ್ಗೆ ಏನೂ ಹೇಳಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ, ಆದ್ರೂ ನಾನು ಇನಾಗ್ರೇಷನ್ ಮಾಡಿರೋದ್ರಿಂದ ನಾನು ಮಾತಾಡ್ಲೇಬೇಕಾಗತ್ತೆ. ಈ ಒಂದು ಟೈಮಲ್ಲಿ ಯಾವುದು ಆಕ್ಚುಲಿ ಸೂಕ್ತ ಅಂತ ನನ್ನ ಪ್ರಕಾರ ಅಂತಂದ್ರೆ ರಾಜ್ಕುಮಾರ್ ಅವರ ಹಾಡುಗಳು ಅಥವಾ ಅವರ ಒಂದು ಸಿನಿಮಾಗಳನ್ನ ತೋರಿಸಿದ್ರೆ ಇನ್ನೂ ಹೆಚ್ಚಿನ ಒಂದು ಚೆನ್ನಾಗಿರ್ತಿತ್ತು ಅಂತ ನನ್ನ ಪ್ರಕಾರ. ಆದ್ರೂ ಈಗ ನನ್ನ ಇನಾಗ್ರೇಷನ್ಗೆ ಕರೆದಿರ್ಬೇಕಾದಾಗ ಡೆಫಿನೆಟ್ ಆಗಿ ನಾನು ಮಾತಾಡ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ತಾವು ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಅವ್ರು ಜನಿಸಿರುವಂತದ್ದು ರಾಜನೂರಿನಲ್ಲಿ. ಸುಮಾರು 108 ಚಿತ್ರಗಳಲ್ಲಿ ಅಭಿನಯಿಸಿರುವಂತ ಅವರ ಒಂದು ವ್ಯಕ್ತಿತ್ವ, ಸಾರಿ 208 ನೋಡಿ ಎಷ್ಟು ಚೆನ್ನಾಗಿ ನನಗಿಂತ ಚೆನ್ನಾಗಿ ನನ್ನ ಕರೆಕ್ಟ್ ನಾನು ಆಕ್ಚುಲಿ ಇಲ್ಲಿ ಕರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ, ಹೇಳ್ಬೇಕಾದ್ರೆ ತಪ್ಪು ಮಾಡಿದೆ. ಆದ್ರೆ ನನ್ನ ಎಷ್ಟು ಬೇಗ ಬೇರೆ ಸ್ಪೀಚಸ್ ಅಲ್ಲಿ ಯಾರು ಕರೆಕ್ಟ್ ಮಾಡಲ್ಲ, ಈ ಸ್ಪೀಚ್ ಅಲ್ಲಿ ಕರೆಕ್ಷನ್ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಡಾಕ್ಟರ್ ರಾಜ್ಕುಮಾರ್ ಯಾವ ರೀತಿ ಅಂತಂದ್ರೆ ನಾವು ಅವರನ್ನ ಯಾವುದೇ ಒಂದು ಜಾನ್ರಿಗೆ ನಾವು ಕ್ಯಾಟಗರಿಗೆ ನಾವು ಸೀಮಿತಗೊಳ್ಸಕ್ ಆಗಲ್ಲ. ಅವರ ಆಕ್ಟಿಂಗ್ ಪ್ರೋಗ್ರೆಸ್ ಆ ರೀತಿ ಇತ್ತು, ಅವರ ಟ್ಯಾಲೆಂಟ್ ಆ ರೀತಿ ಇತ್ತು. ಈಗ ಬೇರೆ ಆಕ್ಟರ್ಸ್ನ ನಾವು ಏನಂತ ಕರಿತೀವೋ, ಇವರು ರೊಮ್ಯಾಂಟಿಕ್ ಹೀರೋ, ಈ ರೋಲ್ಸ್ ಅಲ್ಲಿ ಅವ್ರು ಎಕ್ಸೆಲ್ ಆಗ್ತಾರೆ, ಟ್ರಾಜಿಕ್ ಹೀರೋ, ಆಕ್ಷನ್ ಹೀರೋ, ಕರೆಕ್ಟಾ, ಈ ತರ ಬ್ರಾಕೆಟ್ಸ್ ಹಾಕ್ತೀವಿ. ಆದ್ರೆ ರಾಜ್ಕುಮಾರ್ ಅವರಿಗೆ ಆ ರೀತಿ ಬ್ರಾಕೆಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ ಅಲ್ಲಿ.